ನಮಸ್ಕಾರ, ವೆಲ್ಕಮ್ ಟು ಜಿಮಾಸ್ ವ್ಲಾಗ್ ಇನ್ ಕನ್ನಡ. ಎಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಟೆಸ್ಟೋಸ್ಟೆರೋನ್ನ ನ್ಯಾಚುರಲ್ ಆಗಿ ಬೂಸ್ಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಬಿಡ್ದಂಗೆ ಪೂರ್ತಿ ನೋಡಿ. ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಹೆಸರು ಸಂಜಯ್ ಸಟಿಫೈಡ್ ಫಿಟ್ನೆಸ್ ಟ್ರೈನರ್. ಟೆಸ್ಟೋಸ್ಟೆರೋನ್ನ ನ್ಯಾಚುರಲಿಗೆ ಬೂಸ್ಟ್ ಮಾಡೋದಕ್ಕೆ ನಾನು ಕೊಡ್ತಾಯಿರೋಂಥ ಟಿಪ್ಸ್ ಬಗ್ಗೆ ನಾನು ವಿಡಿಯೋನ ಬಿಡ್ದಂಗೆ ಪೂರ್ತಿ ನೋಡಿ. ಏನಕ್ಕೆಂದರೆ ಇದು ತುಂಬ ಇಂಪಾರ್ಟೆಂಟ್. ತುಂಬ ಜನರನ್ನ ಇದು ಇಗ್ನೋರ್ ಮಾಡ್ತಾರೆ. ಆದರೆ ಈ ವಿಡಿಯೋನ ಕಂಪ್ಲೀಟ್ ಆದಮೇಲೆ ನೀವು ಖಂಡಿತವಾಗಿ ಇಗ್ನೋರ್ ಮಾಡೋದಿಲ್ಲ. ಟೆಸ್ಟೋಸ್ಟೆರೋನ್ ಬಗ್ಗೆ ತಿಳ್ಕೊಳ್ತೀರ. ಅದ್ರ ಜೊತೆಗೆ ಟೆಸ್ಟೋಸ್ಟೆರೋನ್ ಬೂಸ್ಟ್ ಆಗೋದಕ್ಕೆ ನ್ಯಾಚುರಲ್ಲಾಗೂ ಇದೆ, ಸಪ್ಲಿಮೆಂಟ್ಸ್ ಆಗೂ ಇದೆ, ಅಥವಾ ಎಷ್ಟರ್ನಲ್ಲಿ ಸಪ್ಲಿಮೆಂಟ್ಸ್ ಅಂದರೆ ಸ್ಟೆರಾಯ್ಡ್ಸ್ ಆ ಥರನೂ ಇದೆ. ಅದು ಯಾವುದು ಸರಿಯಾದ ದಾರಿ ಅನ್ನೋದ್ರ ಬಗ್ಗೆ ನಾನು ತಿಳ್ಕೊಳ್ತೀನಿ. ಮೇನಾಗಿ ನಿಮ್ಮ ನ್ಯಾಚುರಲ್ಲಾಗಿ ಹೇಗೆ ನಿಮ್ಮ ಟೆಸ್ಟೋಸ್ಟೆರೋನ್ ಬೂಸ್ಟ್ ಮಾಡ್ಕೊಬೋದು ಅಂತ ನಿಮಗೆ ತಿಳ್ಕೊಳ್ತೀನಿ. ಟೆಸ್ಟೋಸ್ಟೆರೋನ್ ಅಂದರೆ ಏನು? ಮೊದಲನೇದಾಗಿ ಇದನ್ನು ತಿಳ್ಕೊಳ್ಬೋದು. ಟೆಸ್ಟೋಸ್ಟೆರೋನ್ ಅಂದರೆ ನ್ಯಾಚುರಲ್ಲಾಗಿ ನಿಮ್ಮ ಬಾಡಿಲೇ ಪ್ರೊಡ್ಯೂಸ್ ಆಗುವಂಥ ಹೇಳೋ ಹಾರ್ಮೋನ್. ಟೆಸ್ಟೋಸ್ಟೆರೋನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಒಂದು ದಿನದಲ್ಲಿ ಒಬ್ಬ ಮನುಷ್ಯನಿಗೆ 7 to 8 ಮಿಲಿಗ್ರಾಮ್ ಆಫ್ ಟೆಸ್ಟೋಸ್ಟೆರೋನ್ ಪ್ರೊಡ್ಯೂಸ್ ಆಗುತ್ತೆ. ಅಲ್ಲಿಗೆ ನೀವು 1 liter ತೊಗೊಂಡ್ರೆ ನಿಮಗೆ ಅರೌಂಡ್ 50 milligrams ಆಫ್ ಟೆಸ್ಟೋಸ್ಟೆರೋನ್ ಪ್ರೊಡ್ಯೂಸ್ ಆಗುತ್ತೆ ನಿಮ್ಮ ಬಾಡಿಲಿ. ಫಾರ್ ಎಕ್ಸಾಂಪಲ್, ನಿಮ್ಮ ಬಾಡಿಲಿ 30 to 20 ಈ ಥರ ಟೆಸ್ಟೋಸ್ಟೆರೋನ್ ಪ್ರೊಡ್ಯೂಸ್ ಆಗ್ತಾ ಇದೆ ಅಂದರೆ, ಈ ಟೆಸ್ಟೋಸ್ಟೆರೋನ್ ಹೇಗೆ ಕಂಡುಹಿಡ್ಕೊಳ್ಳೋದು ಅಂದರೆ, ನಿಮಗೆ ಸಪ್ರೇಟು ಟೆಸ್ಟ್ ಕೂಡ ಮಾಡ್ತಾರೆ. ನಿಮ್ಮ ಬಾಡಿಲಿ ಎಷ್ಟು ಟೆಸ್ಟೋಸ್ಟೆರೋನ್ ಇದೆ, ಎಷ್ಟು ಪ್ರೊಡ್ಯೂಸ್ ಮಾಡ್ತಾ ಇದೆ ನಿಮ್ಮ ಬಾಡಿ ಅನ್ನೋದ್ರ ಬಗ್ಗೆನೂ, ಅದ್ರ ಬಗ್ಗೆನೂ ಒಂದು ಟೆಸ್ಟ್ ಇದೆ, ಅದನ್ನು ನೀವು ಮಾಡಿಸ್ಕೊಳ್ಬೋದು ಆಚಾರ ಹಾಸ್ಪಿಟಲ್ಲಿ. ಈಗ ಈ ಟೆಸ್ಟೋಸ್ಟೆರೋನ್ನ ಕಡಿಮೆ ಇದ್ದವ್ರಿಗೆ ಏನೇನು ಸಿಂಪ್ಟಮ್ಸ್ ಕಾಣುತ್ತೆ ಏನಪ್ಪ ಅಂದರೆ, ಮೊದಲನೇದಾಗಿ ನಿಮ್ಮ ಹೇರ್ ತುಂಬ ಥಿನ್ ಆಗುತ್ತೆ. ಹೇರ್ ಥಿನ್ ಆದಾಗೆ ಹೇರ್ ಲಾಸ್ ಕೂಡ ಆಗ್ತಾ ಇರುತ್ತೆ, ಇದು ನೀವು ಅಬ್ಸರ್ವ್ ಮಾಡಿರ್ತೀರ. ಎರಡನೇದಾಗಿ ನಿಮಗೆ ಮಸಲ್ ಬಿಲ್ಡಿಂಗ್, ಎಷ್ಟೇ ವರ್ಕೌಟ್ ಮಾಡಿದ್ರು, ಎಷ್ಟೇ ಡಯಟ್ ಮಾಡಿದ್ರು ಕರೆಕ್ಟಾಗಿ ಮಸಲ್ ಬಿಲ್ಡಿಂಗ್ ಆಗ್ತಾ ಇರಲ್ಲ. ನೀವು ಎಷ್ಟೇ ಚೆನ್ನಾಗಿ ಡಯಟ್ ಮಾಡಿದ್ರು, ಎಷ್ಟೇ ಚೆನ್ನಾಗಿ ವರ್ಕೌಟ್ ಮಾಡಿದ್ರು ಫ್ಯಾಟ್ ಲಾಸ್ ಆಗ್ತಾ ಇರೋದು, ಮೇನಾಗಿ ಹೊಟ್ಟೆ ಮಾತ್ರ ಮುಂದೆ ಬರ್ತಾ ಇರುತ್ತೆ. ನೀವು ಒಬ್ಸರ್ವ್ ಮಾಡಿರ್ತೀರ ನಿಮ್ಮ ಬಾಡಿಲಿ ಕೆಲವ್ರು ಬಾಡಿಲಿ ಆಗ್ತಾ ಇರೋಂಥ ಚೇಂಜಸ್. ಇದಕ್ಕೆಲ್ಲ ರೀಸನ್ಸು ಹಲವಾರು ಇರುತ್ತೆ. ಅದರಲ್ಲಿ ಮೇನ್ ರೀಸನ್ ಬಂದು ಟೆಸ್ಟೋಸ್ಟೆರೋನ್. ಟೆಸ್ಟೋಸ್ಟೆರೋನ್ ಈ ಥರ ಕಡಿಮೆ ಇದ್ದವ್ರಿಗೆ ಈ ಎಲ್ಲ ಥರ ಸಿಂಪ್ಟಮ್ಸ್ ಇರುತ್ತೆ. ಈಗ ಟೆಸ್ಟೋಸ್ಟೆರೋನ್ ಕಡಿಮೆ ಇರೋರಿಗೆ ಈ 30 to 20 ಮಿಲಿಗ್ರಾಮ್ ಅವರು 1 weekಲ್ಲಿ ಪ್ರೊಡ್ಯೂಸ್ ಮಾಡ್ತಾಯಿದ್ದಾರೆ ಅವ್ರ ಬಾಡಿ ಅಂದಾಗ, ಈ 1 weekಲ್ಲಿ ಇಷ್ಟು ಕಡಿಮೆ ಪ್ರೊಡ್ಯೂಸ್ ಮಾಡೋರು ಸಿಂಪ್ಟಮ್ಸ್ ಏನಿರುತ್ತೆ ಅಂತ ಹೇಳಿದ್ರೆ, ಅವ್ರಿಗೆ ಕೆಲವ್ರಿಗೆ ಹೇರ್ ಲಾಸ್ ಆಗಿರ್ಬೋದು, ಏರು ಥಿನ್ ಆಗಿರ್ಬೋದು, ಅಥವಾ ಕೆಲವ್ರಿಗೆ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ, ಇನ್ನು ಕೆಲವ್ರಿಗೆ ಮಸಲ್ ಬಿಲ್ಡಿಂಗ್ ಸರಿಗೆ ಆಗ್ತಾ ಇರಲ್ಲ ಎಷ್ಟೇ ವರ್ಕೌಟ್ ಡಯಟ್ ಮಾಡೋದು, ಇನ್ನು ಕೆಲವ್ರಿಗೆ ಫ್ಯಾಟ್ ಲಾಸ್ ಸರಿಗೆ ಆಗ್ತಾ ಇರಲ್ಲ ಎಷ್ಟೇ ವರ್ಕೌಟ್ ಡಯಟ್ ಮಾಡ್ತಾ ಇರೋದು, ಈ ಥರ ಎಲ್ಲ ಇರುತ್ತೆ. ಇದ್ರ ಜೊತೆಗೆ ನಿಮಗೆ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ. ಆಗ ಏನಂದರೆ, ಒಂದು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಒಂದು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ಇನ್ನು ಕೆಲವರಿಗೆ ಸ್ಟ್ಯಾಮಿನಾ, ಏನು ಪುರುಷರಿಗೆ ಮೇನಾಗಿ ಸ್ಟ್ಯಾಮಿನಾ ಇರುತ್ತೆ, ಆ ಸ್ಟ್ಯಾಮಿನಾ ತುಂಬ ಕಡಿಮೆ ಇರುತ್ತೆ. ಅಂಥವ್ರಿಗೆ ಇವೆಲ್ಲ ರೀಸನ್ಸ್ ಏನಪ್ಪ ಅಂದರೆ, ಮೇನಾಗಿ ಟೆಸ್ಟೋಸ್ಟೆರೋನ್ ಕಡಿಮೆ ಇರುತ್ತೆ. ಇದೀಗ ಇಷ್ಟೆಲ್ಲ ಸಿಂಪ್ಟಮ್ಸ್ ನಿಮಗೆಲ್ಲ ಕಾಣ್ತಾ ಇದ್ದರೆ ಅದ್ರಲ್ಲಿ ಒಂದು ರೀಸನ್ ಮೇನಾಗಿ ಟೆಸ್ಟೋಸ್ಟೆರೋನ್ ಕಡಿಮೆ ಇರುವಂಥದ್ದೇ ಆಗಿರುತ್ತೆ. ಈಗ ಈ ಟೆಸ್ಟೋಸ್ಟೆರೋನ್ನ ನ್ಯಾಚುರಲ್ಲಾಗಿ ಹೇಗೆ ಬೂಸ್ಟ್ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ತಿಳ್ತಾ ಇದ್ದೀನಿ ನೋಡಿ. ಮೊದಲನೇದಾಗಿ ಲೆಗ್ ವರ್ಕೌಟ್. ಮೊದಲನೇದಾಗಿ ವರ್ಕೌಟ್ ಮಾಡಬೇಕು, ಹೋಲ್ ಬಾಡಿ ವರ್ಕೌಟ್ ಮಾಡಬೇಕು. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆದಂಥದ್ದು ಏನಪ್ಪ ಅಂದರೆ, ಲೆಗ್ ವರ್ಕೌಟ್ನ ಮಾಡ್ಬೋದು. ನಾನು ಇದಕ್ಕೂ ಮುಂಚೆ ಒಂದು ವಿಡಿಯೋ ಹಾಕಿದೆ ಲೆಗ್ ವರ್ಕೌಟ್ ಬಗ್ಗೆ. ಆ ಲೆಗ್ ವರ್ಕೌಟ್ ಬಗ್ಗೆ ನೀವು ಫುಲ್ ನೋಡಿ, ಆ ಲೆಗ್ ವರ್ಕೌಟ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತಾಗುತ್ತೆ. ಲೆಗ್ ವರ್ಕೌಟ್ನ ಮಾಡಬೇಕು, ಅದರಿಂದ ನಿಮಗೆ ಮೇಲ್ ಹಾರ್ಮೋನ್ ಟೆಸ್ಟೋಸ್ಟೆರೋನ್ ರಿಲೀಸ್ ಆಗುತ್ತೆ. ಇದ್ರ ಜೊತೆಗೆ ನಿಮಗೆ ಫ್ಯಾಟ್ ಬಿಲ್ಡಿಂಗ್ ಮತ್ತು ಮಸಲ್ ಬಿಲ್ಡಿಂಗು ಕೂಡ ತುಂಬ ಹೆಲ್ಪ್ ಆಗುತ್ತೆ ಲೆಗ್ ವರ್ಕೌಟ್. ಇನ್ನೊಂದು, ನಿಮ್ಮ ಡೈಲಿ ಲೈಫಲ್ಲಿ ಸ್ಟ್ರೆಸ್ ತುಂಬ ಜಾಸ್ತಿ ಇದ್ದರೆ ಆ ಸ್ಟ್ರೆಸ್ನ ನೀವು ಕಡಿಮೆ ಮಾಡಿಕೊಳ್ಳೇಬೇಕು. ಆ ಸ್ಟ್ರೆಸ್ ಲೆವೆಲ್ ನಿಮ್ಗೆ ಕಡಿಮೆ ಇದ್ದಾಗ ನಿಮ್ಮ ನ್ಯಾಚುರಲ್ ಟೆಸ್ಟೋಸ್ಟೆರೋನ್ ಇದೆ, ಅದು ಅಧಿಕವಾಗಿ ನಿಮ್ಮ ಬಾಡಿಗೆ ಪಡೆಯಲ್ಲ. ಮೂರನೇದಾಗಿ, ನೀವು ಪ್ರಾಪರಾಗಿ ರೆಸ್ಟ್ ತಗೊಳ್ತಾ ಇರಬೇಕು. ಅಟ್ಲೀಸ್ಟ್ 7 to 8 hours ಮ್ಯಾಕ್ಸಿಮಮ್, ಹಾಗೇ ಇಲ್ಲ ಅಂದರೆ 6 hours ಅದು ನೀವು ನಿದ್ದೆ ಮಾಡಲೇಬೇಕು. ನೀವು ಪ್ರಾಪರ್ ಆದಂಥ ರೆಸ್ಟ್ನ ತಗೊಳ್ದಾಗ ನಿಮಗೆ ನ್ಯಾಚುರಲ್ ಟೆಸ್ಟೋಸ್ಟೆರೋನ್ ಹಾರ್ಮೋನ್ ಏನಿರುತ್ತೆ, ನೀವು ರೆಸ್ಟ್ ಮಾಡಬೇಕಾದ್ರೆ ನಿಮ್ಮ ಬಾಡಿಗೆ ಪ್ರೊಡ್ಯೂಸ್ ಆಗುತ್ತೆ. ನಾಲ್ಕನೇದು ಏನಂದರೆ ನ್ಯೂಟ್ರಿಷನ್. ಎಸ್, ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ಆದರೆ ಇದು ತುಂಬ ಇಂಪಾರ್ಟೆಂಟ್ ಆದಂಥದ್ದೇ ನ್ಯೂಟ್ರಿಷನ್. ಪ್ರಾಪರ್ ಆದಂಥ ಒಳ್ಳೆ ನ್ಯೂಟ್ರಿಷನ್ನ ನೀವು ತಗೊಂಡಾಗ ನಿಮಗೆ ಏನಿದೆ ನ್ಯಾಚುರಲ್ ಟೆಸ್ಟೋಸ್ಟೆರೋನ್ ಡೈರೆಕ್ಟಾಗಿ ತಿನ್ನೋದ್ರಿಂದ ನೀವು ಬೂಸ್ಟ್ ಮಾಡ್ಕೊಳ್ಬೋದು. ಆದರೆ ಏನೇನು ತಿನ್ಬೋದು ಟೆಸ್ಟೋಸ್ಟೆರೋನ್ ಬೂಸ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿದ್ರೆ, ಟೆಸ್ಟೋಸ್ಟೆರೋನ್ ಬೂಸ್ಟ್ ಆಗೋದಕ್ಕೆ ಮೇಯ್ನಾಗಿ ಸ್ಯಾಚುರೇಟೆಡ್ ಫ್ಯಾಟ್. ಎಸ್, ತುಂಬ ಜನರು ಹೇಳ್ತಾರೆ ವೆಯ್ಟ್ ಲಾಸ್ ಮಾಡ್ತಾ ಇರ್ತಾರೆ, ಅದೇನಂದರೆ ಫ್ಯಾಟ್ ತಿನ್ನಲೇಬಾರ್ದು ಅಂತ ಕಮಿಟ್ ಆಗ್ಬಿಟ್ಟಿರ್ತಾರೆ. ಫ್ಯಾಟ್ ತಿಂದರೆ ದಪ್ಪ ಆಗ್ತೀವಿ, ಸಣ್ಣ ಆಗೋದೇನ ಅಂತ ತಲೆಯಲ್ಲಿರುತ್ತೆ. ಆದರೆ ಏನಂದರೆ, ಟೆಸ್ಟೋಸ್ಟೆರೋನಿಂದ ಅವ್ರಿಗೆ ಫ್ಯಾಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಅಂಥ ಸ್ಯಾಚುರೇಟೆಡ್ ಫ್ಯಾಟ್ನ ಅವರು ವೀಕಲ್ ಒನ್ ಟೈಮ್ ಆದರೂ ತಗೊಳ್ಬೋದು. ತಗೊಳ್ಳೋದಿಲ್ಲ, ಅದು ಫ್ಯಾಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಆ ಫ್ಯಾಟ್ ಲಾಸ್, ಸ್ಯಾಚುರೇಟೆಡ್ ಫ್ಯಾಟ್ ಲಾಸ್
ಕೆಲವು ಚಿಕನ್ನಲ್ಲಿರುತ್ತೆ, ಹೋಲ್ ಲೆಗ್ದಲ್ಲಿರುತ್ತೆ. ಹೋಲ್ ಚಿಕನ್ನ ನೀವು ವೀಕಲ್ ಒನ್ ಟೈಮ್ ಆದ್ರೂ ತಿನ್ಬೋದು, ಹೋಲ್ ಲೆಗ್ನ ನೀವು ವೀಕಲ್ ಒನ್ ಟೈಮ್ ಆದ್ರೂ ತಿನ್ಬೋದು. ಇನ್ನೂ ಬಂದರೆ ಕೊಲೆಸ್ಟ್ರಾಲ್ ಇರೋವಂಥ ಐಟಮ್ಗಳು, ಇದರಲ್ಲೂ ಕೆಲವು ಕೊಲೆಸ್ಟ್ರಾಲ್ ಇರುತ್ತೆ. ಅದ್ರ ಜೊತೆಗೆ ಚೀಸ್ ತಿನ್ಬೋದು, ಕಾಲಿಫ್ಲವರ್ ತಿನ್ಬೋದು, ಬ್ರೋಕೊಲಿ, ಈ ಥರ ಎಲ್ಲ ಥರ ಐಟಮ್ಗಳನ್ನ ನೀವು ಇನ್ಕ್ಲೂಡ್ ಮಾಡಿಕೊಂಡ್ರೆ ನಿಮ್ಮ ಡಯಟಲ್ಲಿ ಅಟ್ಲೀಸ್ಟ್ ವೀಕಲ್ ಒನ್ಸ್ ಆರ್ ಟ್ವೈಸು ಖಂಡಿತವಾಗ್ಲೂ ನಿಮ್ಮ ಟೆಸ್ಟೋಸ್ಟ್ರೋನ್ ಬೂಸ್ಟ್ಗೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ನಾನು ಹೇಳಿದಂಥ ಇನ್ನೂ ಮೂರು ಥಿಂಗ್ಸ್ ಏನಿದೆ ಅದನ್ನು ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನೀವು ನಿಮ್ಮ ಟೆಸ್ಟೋಸ್ಟ್ರೋನ್ ಬೂಸ್ಟ್ನ ಇನ್ಕ್ರೀಸ್ ಮಾಡ್ಕೊಳ್ಬೋದು ಓವರ್ ಎ ಪೀರಿಯಡ್ ಆಫ್ ಟೈಮ್. ಇನ್ನು ಕೆಲವರು ಏನಂದರೆ ಈ ನ್ಯಾಚುರಲಾಗಿ ಟೆಸ್ಟೋಸ್ಟ್ರೋನ್ ಬೂಸ್ಟ್ ಮಾಡಬೇಕು ಅಂತ ತುಂಬ ಥರ ಸಪ್ಲಿಮೆಂಟ್ಸ್ನ ಯೂಸ್ ಮಾಡ್ತಾರೆ. ಅದರಲ್ಲಿ ನೀವು ಯಾವುದೇ ಥರ ಸಪ್ಲಿಮೆಂಟ್ಸ್ನ ಯೂಸ್ ಮಾಡಿದ್ರೆ ಅದರಲ್ಲಿ ಮೇನಾಗಿ ನ್ಯಾಚುರಲ್ ಥಿಂಗ್ಸಲ್ಲಿ ಬರೋದೇ ಆಯುರ್ವೇದ. ನೀವು ಯಾವುದೇ ಒಂದು ಬ್ರ್ಯಾಂಡೆಡ್ ಒಳ್ಳೆ ಬ್ರ್ಯಾಂಡೆಡ್ ಟೆಸ್ಟೋಸ್ಟ್ರೋನ್ ಬೂಸ್ಟನ್ನು ತೊಗೊಂಡು ಅದರಲ್ಲಿ ಮೇನಾಗಿ ನಿಮಗೆ ಅಶ್ವಗಂಧ ಇರುತ್ತೆ, ಕಥಾವರಿ ಸೋಡಾ ಇರುತ್ತೆ, ಅದ್ರ ಜೊತೆಗೆ ಇನ್ನು ಗೋಪ್ಸೋರ ಇರುತ್ತೆ, ಇನ್ನೂ ಮ್ಯಾಕ್ಸಿಮಮ್ ಅಂದರೆ ಲಾಸ್ಟ್ ಪರ್ಸ್ನಲ್ಲಿ ಸಿಲಜಿ ಕೂಡ ಇರುತ್ತೆ. ಇವೆಲ್ಲ ನಿಮಗೆ ಟೆಸ್ಟೋಸ್ಟ್ರೋನ್ ಬೂಸ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಸಪ್ಲಿಮೆಂಟ್ಸ್ನ ನೀವು ನಿಮ್ಮ ಡಯಟ್ನಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಆದರೆ ನಿಮ್ಗೆ ಕರೆಕ್ಟ್ ಆದಂಥ ಒಂದು ಡೈರೆಕ್ಷನ್ ಅಂದರೆ ಕೆಲವ್ರಿಗೆ ಗೊತ್ತಿರುತ್ತೆ, ನಿಮ್ಮ ಟ್ರೈನರ್ಗೆ ಅಥವಾ ನಿಮ್ಮ ಏನಿದೆ ಡಾಕ್ಟರ್ ಫಿಸಿಷಿಯನ್ ಅವ್ರಿಗೆ ಗೊತ್ತಿರುತ್ತೆ, ಅವ್ರನ್ನ ಕೇಳಿಕೊಂಡು ನಿಮ್ಮನ್ನು ತಗೊಳ್ಬೋದು. ಅದ್ರ ಜೊತೆಗೆ ಇನ್ನು ಕೆಲವ್ರಿಗೆ ತಲೆಯಲ್ಲಿರುತ್ತೆ ಏನಂದರೆ ಸ್ಟೆರಾಯ್ಡ್ಸ್ನ ಹಾಕೊಂಡ್ರೆ ನಿಮಗೆ ನ್ಯಾಚುರಲ್ ಟೆಸ್ಟೋಸ್ಟ್ರೋನ್ ಅಂದರೆ ಟೆಸ್ಟೋಸ್ಟ್ರೋನ್ ಬೂಸ್ಟ್ ಆಗುತ್ತೆ ನಿಮ್ಮ ಬಾಡಿಲಿ ಅಂತ. ಎಷ್ಟು ಬೂಸ್ಟ್ ಆಗುತ್ತೆ ಇದು ಬಾಡಿ ಬಿಲ್ಡಿಂಗ್ ಮಾತ್ರ ಯೂಸ್ ಮಾಡ್ಕೋಬೇಕು. ಏನಂದರೆ ನೀವು ಓನಾಗಿ ಟೆಸ್ಟೋಸ್ಟ್ರೋನ್ ಬೂಸ್ಟ್ ಆಗುತ್ತೆ ಅಂತ ಸ್ಟೆರಾಯ್ಡ್ಸ್ನ ತಗೊಂಡ್ರೆ ನಿಮ್ಮ ಲೈಫ್ಗೆ ತುಂಬ ಏನಾದರೂ ಡಿಸಾಸ್ಟರ್ ಆಗಿರುತ್ತೆ. ಅದಕ್ಕೋಸ್ಕರ ನೀವು ಬಾಡಿ ಬಿಲ್ಡಿಂಗ್ ಮಾಡಬೇಕು ಅಂದರೆ ಕರೆಕ್ಟಾಗಿ ಒಂದು ಡಾಕ್ಟ್ರು ಅಥವಾ ನೀವು ಗೊತ್ತಿರುವಂಥ ಒಳ್ಳೆ ಪ್ರಾಪರ್ ಟ್ರೈನರು ಅಂಥವ್ರ ಹತ್ರ ನೀವು ಮಾತ್ರ ಹೋಗಿ ನೀವು ಈ ಸ್ಟೆರಾಯ್ಡ್ಸ್ನ ಯೂಸ್ ಮಾಡುವುದು ಟೆಸ್ಟೋಸ್ಟ್ರೋನ್. ಇಲ್ಲಾಂದರೆ ಈ ಲೈಫ್ ಸ್ಟೈಲು ಕರೆಕ್ಟಾಗಿ ಒಂದು ಫಿಟ್ ಆಗಿರಬೇಕು ಅಂದರೆ ಇದನ್ನೆಲ್ಲ ತಲೆಗೆ ಹಾಕೊಂಡ್ಬೋದು. ನಾನು ಹೇಳಿರುವಂಥ ಮಿಕ್ಕಿದ ಪಾಯಿಂಟ್ಸ್ನ ನೀವು ತಲೆಯಲ್ಲಿ ಇಟ್ಕೊಂಡು ನೀವು ನಿಮ್ಮ ಗೋಲ್ನ ಅಚೀವ್ ಮಾಡ್ಕೊಬೋದು. ಇದೆ ಈ ಟೆಸ್ಟೋಸ್ಟ್ರೋನ್ ಬಗ್ಗೆ ನೀವು ವಿಡಿಯೋನ ಫುಲ್ ನೋಡಿದರೆ ಈಗ ಒಂದು ಫುಲ್ಲು ನಾಲೆಜ್ ಬಂದಿರುತ್ತೆ ಟೆಸ್ಟೋಸ್ಟ್ರೋನ್ ಬಗ್ಗೆ ಹೇಗೆ ನ್ಯಾಚುರಲಾಗಿ ನೀವು ಬೂಸ್ಟ್ ಮಾಡ್ಬೋದು ಅಂತ. ಅದ್ರ ಜೊತೆಗೆ ಹೇಗೆ ಇದರಿಂದ ಆಗುವಂಥ ಸಿಂಪ್ಟಮ್ಸ್ನ ತಡೆಗಳನ್ನು ತಿಳ್ಕೊಂಡಿದ್ದೀರಾ. ವಿಡಿಯೋನ ಬಿಡುಗಡೆ ಪೂರ್ತಿ ನೋಡೋದಕ್ಕೆ ಧನ್ಯವಾದಗಳು. ಯಾರ್ಯಾರು ನಮ್ಮ ವಿಡಿಯೋನ ನೋಡ್ತಾ ಇಲ್ವೋ ಕೆಲವರಿಗೆ ಈ ನಾಲೆಜ್ನ ಬೇಕಾಗಿರೋದ್ರ ಬಗ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನಗೆ ಖಂಡಿತ ಇದೇ ಥರ ಹೋದಂಥ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ಅಂತ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ.